ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಭೀಕರ ಕೊಲೆಗೆ ಬೆಂಗಳೂರು ಸಾಕ್ಷಿಯಾಗಿರುವಂಥದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭೀಕರ ಕಗ್ಗೊಲೆಯೊಂದಾಗಿದೆ. 20 ಪೀಸ್ ಪೀಸ್ ಮಾಡಿ ಹತ್ಯೆಯನ್ನ ಮಾಡಲಾಗಿದೆ. ಯುವತಿಯನ್ನ ಕೊಂದು ಮಾಂಸದ ರೀತಿ ಗುಡ್ಡೆ ಹಾಕಿದ್ದ ಆರೋಪ. ಹೊಯಾಲಿಕಾವಲ್ನ ವಿನಾಯಕ ನಗರದಲ್ಲಿ ಘನಘೋರ ಕೃತ್ಯ ನಡೆದಿರುವಂಥದ್ದು. ಹೊಯಾಲಿಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಭೀಕರ ಘಟನೆ ಇದು. ಬೆಂಗಳೂರಿನಲ್ಲಿ ದೆಹಲಿ ಮಾದರಿಯ ಬರ್ಬರ ಹತ್ಯೆಯಾಗಿದೆ. ಇಡೀ ಬೆಂಗಳೂರನ್ನೇ ಪೆಚ್ಚಿ ಬೀಳಿಸಿದೆ ಈ ಭೀಕರ ಕೊಲೆ. ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಹತ್ಯೆಯಾಗಿತ್ತು. ಆಕೆಯನ್ನು 35 ಪೀಸುಗಳಾಗಿ ತುಂಡರಿಸಿ ಅದಾದ ಮೇಲೆ ಒಂದೊಂದು ಪೀಸನ್ನು ಒಂದೊಂದು ಭಾಗಕ್ಕೆ ಎಸೆಯುವಂತಹ ಕೆಲಸ ಆಗಿತ್ತು. ಅಫ್ದಾವನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ ಅದೇ ಮಾದರಿಯ ಅದೇ ರೀತಿಯ ಭೀಕರ ಇಡೀ ಬಿಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಘೋರ ಘಟನೆಗೆ ಬೆಂಗಳೂರು ಸಾಕ್ಷಿಯಾಗಿದೆ. ಹೊಯಾಲಿಕಾವಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಕೊಲೆಗೆ ಅಕ್ಷರಶಃ ಅಕ್ಕಪಕ್ಕದವರು ಬೆಚ್ಚಿ ಬಿದ್ದಿದ್ದಾರೆ. ತುಂಡು ತುಂಡಾಗಿ ದೇಹವನ್ನು ಕತ್ತರಿಸಿ ಅದನ್ನು ಫ್ರಿಡ್ಜ್ನಲ್ಲಿಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಭೀಕರ ಕಗ್ಗೊಲೆ ಇದು. ದೆಹಲಿಯ ಶ್ರದ್ಧಾ ವಾಕರ್ ಹತ್ಯೆಯನ್ನು ನೆನಪಿಸುವ ರೀತಿಯಲ್ಲಿದೆ ಈ ಭೀಕರ ಕಗ್ಗೊಲೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ ಈ ಘಟನೆ, ಈ ಘಟನೆಯ ಬಗ್ಗೆ ವಿವರವನ್ನು ಕೊಡಬಹುದಾ ಅಂತ. ಪ್ರೇಮ, ಕಳೆದ 10-15 ದಿನಗಳ ಹಿಂದೆ ಇದೊಂದು ವಿನಾಯಕ ಹೊಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿನಾಯಕ ಲೇಔಟ್ ಇದೆ. ಈ ಲೇಔಟ್ನ ಒಳಭಾಗದಲ್ಲಿರ್ತಕ್ಕಂತಹ ಈ ಒಂದು ಅಡ್ಡರಸ್ತೆ, ಈ ಅಡ್ಡರಸ್ತೆಯ ಮನೆಯನ್ನು ಗಮನಿಸಬಹುದು. ಸುಮಾರು 25-26 ವರ್ಷದ ಮಹಿಳೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸುಮಾರು 10-15 ದಿನಗಳ ಹಿಂದೆ ಕೊಲೆ ಮಾಡಿ ಆ ಯುವತಿಯ ಮೃತದೇಹವನ್ನು ಪೀಸ್ ಪೀಸ್ಗಳಾಗಿ ಮಾಡಿ ಅದನ್ನು ಆತ ಫ್ರಿಡ್ಜ್ನಲ್ಲಿ ಇಟ್ಟು ಹೋಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ ಫ್ರಿಡ್ಜ್ನಲ್ಲಿ ಇಟ್ಟಿರೋದ್ರಿಂದ ಅಷ್ಟು ಸುಲಭವಾಗಿ ಆ ವಾಸನೆ ಕೂಡ ಬಂದಿಲ್ಲ. ಹೀಗಾಗಿ ಪೊಲೀಸರಿಗೂ ಕೂಡ ಅಕ್ಕಪಕ್ಕದವ್ರಿಗೆ ಯಾರಿಗೂ ಸ್ಮೆಲ್ ಬರದೇ ಇರೋದರಿಂದ, ಶವ ಕೊಳೆಯದೇ ಇದ್ದಿದ್ದರಿಂದ ಅಷ್ಟಾಗಿ ವಾಸನೆಯೂ ಕೂಡ ಬಂದಿಲ್ಲ. ಇವತ್ತು ಅಕ್ಕಪಕ್ಕದವರು ಒಂದಷ್ಟು ವಿಚಾರವನ್ನು ಮಾಡಲಾದಂತಹ ಸಂದರ್ಭದಲ್ಲಿ ಇದೀಗ ಮಾಹಿತಿಗಳು ಹೊರಬಿದ್ದಿದೆ. ಸದ್ಯಕ್ಕೆ ಸ್ಥಳಕ್ಕೆ ACP ಹಾಗೆ DCP ಸೇರಿದಂತೆ ಹೊಯಾಲಿಕಾವಲ್ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಮತ್ತು ಇದೀಗ ಮೃತದೇಹವನ್ನು ಎಲ್ಲ ಏನು ಪೀಸ್ ಪೀಸಾಗಿ ಇರ್ತಕ್ಕಂಥ ಮೃತದೇಹಗಳನ್ನು ಈಗ ಶೇಖರಣೆ ಮಾಡಿ ಇಟ್ಕೊಂಡು FSL ಟೀಮ್ಗಾಗಿ ಕಾಯಲಾಗ್ತಿದೆ. ಅದಾದ ಬಳಿಕ ಅದನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗೆ ಕಳಿಸುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಮತ್ತು ಈಗ FSL ಟೀಮ್ನ ಬರೋದಕ್ಕೂ ಕೂಡ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಆ ಯುವತಿ ಯಾರು, ಕೊಲೆಯಾದಂತಹ ಯುವತಿ ಮತ್ತು ಆ ಕೊಲೆ ಮಾಡಿದಂತಹ ವ್ಯಕ್ತಿ ಯಾರು, ಆಕೆಯನ್ನು ಕತ್ತರಿಸಿ ತುಂಡು ತುಂಡುಗಳಾಗಿ ಫ್ರಿಡ್ಜ್ನಲ್ಲಿ ಇಟ್ಟಂಥವನು ಯಾರು, ಇದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ತಿಳಿದು ಬರಬೇಕಿದೆ. ಸದ್ಯಕ್ಕಂತೂ ಸ್ಥಳದಲ್ಲಿ ಕೇಂದ್ರ ವಿಭಾಗದ ಪೊಲೀಸರು ಬೀಡ್ಬಿಟ್ಟಿದ್ದಾರೆ. ಯಾರು ಆತ, ಏನು ಎತ್ತ ಅಂತೇಳಿ ಚೆಕ್ ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ. ಸದ್ಯ ಮೃತದೇಹವನ್ನು ಇದೀಗ ಕಲೆಕ್ಟ್ ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ.